ನಮಸ್ಕಾರ ಸ್ನೇಹಿತರೆ, ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಪಾರಂಪರಿಕ ನಾಟಿ ವೈದ್ಯ ನೀಲಕಂಠ, ರಾಮನಗರ. ಸ್ನೇಹಿತರೆ, ಸುಮಾರು ನಿಂತು ಕೆಲಸ ಮಾಡುವವರಿಗೆ ಮತ್ತು ಅತಿಯಾದಂಥ ಭಾರ ಎತ್ತುವವರಿಗೆ ಮತ್ತು ಒಂದು ಅತಿಯಾದಂಥ ವ್ಯಾಯಾಮ ಈ ಜಿಮ್ ಎಲ್ಲ ಮಾಡ್ತಾರೆ ನೋಡಿ ಅಂಥವ್ರಿಗೆ ಮತ್ತು ಈ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡುವಂಥವ್ರಿಗೆ ಬಗ್ಗಿ ಕೆಲಸ ಮಾಡುವಂಥವ್ರಿಗೆ ಒಂದು ಸರ್ವೇ ಸಾಮಾನ್ಯವಾಗಿ ಒಂದು ನೋವು ಕಾಣಿಸ್ಕೊಳ್ತಾ ಇರ್ತದೆ, ಅದು ಸಯಾಟಿಕ್ ನರದ ನೋವು ಅಂತ ಹೇಳ್ತೇವೆ ನಾವು. ಸ್ನೇಹಿತೆ, ಈ ಸಯಾಟಿಕ್ ನರದ ನೋವು ಅಂದರೆ ಈ ಕಾಲುಗಳಲ್ಲಿ ಅದು ಪೂರ್ತಿ ಸೆಳೆತ ಹೊಡಿತಾ ಇರ್ತದೆ ಅಂತ ಹೇಳ್ತೇವೆ ನಾವು ಆಡು ಭಾಷೆಯಲ್ಲಿ ಅಥವಾ ನಮ್ಮ ನಾಟಿ ವೈದ್ಯ ಪದ್ಧತಿಯಲ್ಲಿ. ಸೊ ಈ ಒಂದು ಕಾಲು ಹೊಡೆಯೋಕ್ಕೆ ಮುಖ್ಯವಾಗಿ ನಮಗೆ ಅದು ನರದ ಪ್ರಾಬ್ಲಮ್ ಬರೋಕ್ಕೆ ಕಾರಣ ಮತ್ತು ಅದರ ಲಕ್ಷಣ ಏನು ಮತ್ತು ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಳೋದನ್ನು ನೋಡ್ಕೊಂಬರೋಣ. ನಮ್ಮ ಹಳೆಯ ಕಾಲದಿಂದಲೂ ಕೂಡ ಈ ಒಂದು ಚಿಕಿತ್ಸೆ ನಮ್ಮ ನಾಟಿ ಪದ್ಧತಿಯಲ್ಲಿ ಇದೆ ಸಯಾಟಿಕ್ ನರಕ್ಕೆ. ಸೊ ನಮ್ಮ ಈ ಸಯಾಟಿಕ್ ನರದ ನೋವಿಗೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ L1, L2, L3, L4 ಅಂತ ಡಿಸ್ಕ್ಗಳಿರ್ತವೆ. ಸೊ ಆ ಡಿಸ್ಕ್ಗಳ ಮಧ್ಯೆ ಒಂದು ನರದ ಒಂದು ಪೈಪ್ ಹೋಗಿರ್ತದೆ. ಸೊ ಅದಾದಮೇಲೆ ಇದು ಮಧ್ಯದ ಬೆನ್ನಲ್ಲಿರ್ತಕ್ಕಂಥವು L1, L2, L3, L4 ಡಿಸ್ಕ್ಗಳು. ಅದಾದಮೇಲೆ ಸೊಂಟದ ಒಂದು ಭಾಗದಲ್ಲಿ ಏನಿರ್ತದೆ, ಸಕ್ರಮ ಅಂಥೇಳಿ ಒಂದು ಪೋರ್ಷನ್ ಬರುತ್ತೆ. ಆ ಸಕ್ರಮ ಅನ್ನೋ ಪೋರ್ಷನಲ್ಲಿ S1, S2, S3, S4 ಡಿಸ್ಕ್ಗಳಿರ್ತವೆ. ಸೊ ಈ L1ನಿಂದ S1 ಡಿಸ್ಕ್ಗಳ ಮುಖಾಂತರ ಅಪ್ ಟು ಕಾಲಿನವರೆಗೆ ಒಂದು ನರ ಹೋಗಿರ್ತದೆ, ಅದಕ್ಕೆ ಸಯಾಟಿಕ್ ನರ ಅಂತ ಹೇಳ್ತಾರೆ. ಸೊ ಸುಮಾರು ಜನ ಈ ಸಯಾಟಿಕ್ ನರದ ನೋವು ಹೇಗೆ ಬರ್ತದೆ ಅಂತಂದರೆ, ಒಂದು ಅತಿಯಾದಂತಹ ಹೆಚ್ಚಿನ ಭಾರ ಎತ್ತುವಂಥದ್ದು ಮತ್ತು ಸರಿಯಾದ ಪೋಶ್ಚರಲ್ಲಿ ನಾವು ನಿಲ್ಲದೆ ಇರುವಂಥದ್ದು ಮತ್ತು ಸುಮಾರು ಜಾಸ್ತಿ ಹೊತ್ತು ಕೂತ್ಕೊಂಡಾಗ ಡಿಸ್ಕ್ ಬಲ್ಜಾಗಿ ಇರತಕ್ಕಂಥ ಸಮಯದಲ್ಲಿ ಈ ಸಯಾಟಿಕ್ ನರದ ನೋವು ಸುಮಾರು ಜನಕ್ಕೆ ಕಾಣಿಸ್ಕೊತಾ ಇದೆ ಇವತ್ತಿನ ದಿನಮಾನದಲ್ಲಿ. ಮುಖ್ಯವಾಗಿ ಈ ಸಯಾಟಿಕ್ ನರದ ನೋವು ನಾವು ಗಮನಿಸಿದ ಹಾಗೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ದಿನಮಾನಗಳಲ್ಲಿ. ಕಾರಣ ಏನಂತಂದರೆ, ಮಹಿಳೆಯರಿಗೆ ಈ ಬಟ್ಟೆ ತೊಳೆಯತಕ್ಕಂಥ ಒಂದು ಸಮಯದಲ್ಲಿ ಅವರು ಬಗ್ಗಿ ಒಗಿತಕ್ಕಂಥದ್ದು, ಈ ಕಸ ಗುಡಿಸುವಂಥ ಸಮಯದಲ್ಲಿ ಬಗ್ಗಿ ಗುಡಿಸುವಂಥದ್ದು ಮತ್ತು ಏನಾದ್ರು ಮನೆಯಲ್ಲಿ ನೀರು ತುಂಬುವಂಥ ಸಮಯದಲ್ಲಿ ಸರಿಯಾದ ಒಂದು ಪೋಶ್ಚರಲ್ಲಿ ನಾವು ನೀರನ್ನು ಬಿಂದಿಗೆಯನ್ನು ಎತ್ತದೇ ಇರತಕ್ಕಂಥ ಸಮಯದಲ್ಲಿ ಆ ಡಿಸ್ಕ್ಗಳ ಮಧ್ಯೆ ಬಲ್ಜಾಗಿ ಆ ಸಯಾಟಿಕ್ ನರ ಹೋಗ್ಬಿಟ್ಟು ನಮಗೇನಾಗುತ್ತೆ, ಕಾಂಪ್ರೆಸ್ ಆಗ್ತದೆ. ಕಾಂಪ್ರೆಸ್ ಆಗುತ್ತೆ ಅಂದರೆ ನರ ಚಪ್ಪಟೆ ಆಗ್ತದೆ. ಸೊ ಆ ಚಪ್ಪಟೆ ಆಗಿರತಕ್ಕಂಥ ನರದಲ್ಲಿ ಏನಾಗ್ತದೆ, ಆ ಎನರ್ಜಿ ಅಥವಾ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಾಗ ಏನಾಗ್ತದೆ, ಕಾಲೆಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಸುಮಾರು ಜನ ಏನು ಮಾಡ್ತಾರೆ, ಇದನ್ನೆಲ್ಲ ಗಮನಿಸಿದ್ದೇನೆ, ಸಣ್ಣ ಪುಟ್ಟ ಈ ಪೇಯ್ನ್ ಕಿಲ್ಲರ್ ಮಾತ್ರೆಗಳು ತೊಗೊಳ್ಳುವಂಥದ್ದು ಅಥವಾ ಈ ನೋವು ನಿವಾರಕ ಆಯಿಲ್ಗಳನ್ನು ಅಪ್ಲೈ ಮಾಡಿಕೊಂಡು ಅದನ್ನು ಸುಮಾರು ದಿನ ಹಾಗೆ ಬಿಟ್ಟರೆ ಏನಾಗ್ತದೆ ಅಂದರೆ, ಅದರಿಂದ ತುಂಬ ದುಷ್ಪರಿಣಾಮ ಆಗ್ತದೆ. ಭಾಳ ದೊಡ್ಡ ದುಷ್ಪರಿಣಾಮ ಏನಂದರೆ, ಒಂದು ಕಾಲಿಂದ ಅದು ಇನ್ನೊಂದು ಕಾಲಿಗೆ ಆ ಸಯಾಟಿಕ್ ನರದ ನೋವು ಹರಡ್ತದೆ. ಸೊ ಆವಾಗೇನಾಗ್ತದೆ, ನಿಮಗೆ ಎಷ್ಟೋ ಸರಿ ದೀರ್ಘಕಾಲೀನವಾಗಿ ಅದನ್ನು ಹಾಗೆ ಬಿಟ್ಟಾಗ ಏನಾಗ್ತದೆ, ಕೆಲವ್ರದ್ದು ಕಾಲು ಶಕ್ತಿ ಕಳ್ಕೊಂಡು ಕುಂಟುತನ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಸಯಾಟಿಕ್ ನೋವು ಬರದೇ ಇರೋ ಥರ ನಾವು ಹೇಗೆ ಇರಬೇಕು ಅಂತಂದರೆ, ಸೊ ನಾವು ಸರಿಯಾದ ಪೋಶ್ಚರ್ನಲ್ಲಿ ಏನೇ ಭಾರ ಎತ್ತಬೇಕಾದ್ರೆ ಕರೆಕ್ಟಾದ ಪೋಶ್ಚರಲ್ಲಿ ಎತ್ತಬೇಕು. ಆಮೇಲೆ ಅನ್ನೆಸೆಸರಿಯಾಗಿ ವಿಪರೀತವಾದಂತಹ ವ್ಯಾಯಾಮಗಳನ್ನು ಮಾಡೋದು ಅಥವಾ ಈ ಜಿಮ್ ಮಾಡುವಂಥದ್ದು ಮಾಡಬಾರ್ದು. ಹಾಗೆಯೇ ಈ ಕಸ ಗುಡಿಸುವಾಗ ಆಗಿರ್ಬೋದು ಅಥವಾ ಬಿಂದಿಗೆ ಎತ್ತುವಾಗ ಇರ್ಬೋದು, ನಮ್ಮ ಶರೀರದ ಒಂದು ಬ್ಯಾಲೆನ್ಸನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಸೊ ಇದಲ್ಲದೇ ಇಷ್ಟೆಲ್ಲ ನಾವು ಮುಂಜಾಗ್ರತೆ ವಹಿಸೂ ಕೂಡ ನಮಗೆ ಈ ಸಯಾಟಿಕ್ ನೋವಿನ ಒಂದು ನರದ ನೋವು ಕಾಣಿಸ್ಕೊಂಡಾಗ ನಮ್ಮ ದೇಶದಲ್ಲಿ ಸುಮಾರು ಚಿಕಿತ್ಸೆಗಳು ಇದರಲ್ಲಿ ನಮ್ಮ ನಾಟಿ ವೈದ್ಯ ಪದ್ಧತಿಯಲ್ಲಿದ್ದಾವೆ. ಸೊ ಬಹಳ ಮುಖ್ಯವಾಗಿ ಈ ಸಯಾಟಿಕ್ ನೋವು ನರದ ನೋವು ಬಂದಾಗ ನಾವು ಏನು ಮಾಡಬೇಕು ಅಂದರೆ, ಯಾವ ಕಾಲಿಗೆ ಆ ಒಂದು ನರದ ನೋವು ಬಂದಿರುತ್ತೆ ಆ ಕಾಲಿಗೆ ಈ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ನಾವು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋಬೋದು. ಸೇರಿಸ್ಕೊಂಡು ಬೆಚ್ಚಿಗೆ ಮಾಡಿ ಆ ಬೆಳ್ಳುಳ್ಳಿ ಅಂಶ ಎಲ್ಲ ಆ ಎಣ್ಣೆಗೆ ಟ್ರಾನ್ಸ್ಫರ್ ಆದಮೇಲೆ ನಾವೇನಂದರೆ ಆ ಎಣ್ಣೆನ ಸೋಸಿ ಇಟ್ಕೊಂಡು ನಿಧಾನವಾಗಿ ಮೇಲ್ಮುಖವಾಗಿ ಆ ಸೊಂಟದವರೆಗೆ ಅಪ್ ಟು ನಮಗೆ ಎಲ್ಲಿವರೆಗೆ ಆ ಒಂದು ಸಯಾಟಿಕ್ ನೋವಿನ ನರ ಇರ್ತದೆ ಆ ಕಾಲಿನಿಗೆ ನಿಧಾನವಾಗಿ ಮಸಾಜ್ ಮಾಡಬೇಕು. ಸೊ ಜಾಸ್ತಿ ಪ್ರೆಶ್ ಆಗಿ ಮಾಡಿದ್ರೆ ಏನಾಗ್ತದೆ, ಕೆಲವು ಸಮಯದಲ್ಲಿ ಮತ್ತೆ ನೋವು ಹೆಚ್ಚಿಗಾಗುವಂಥ ಸಂಭವ ಇರ್ತದೆ. ಹಾಗಾಗಿ ನಿಧಾನವಾಗಿ ನಾವು ಈ ಸಯಾಟಿಕ್ ನೋವಿನ ನರವರೆಗೆ ಆ ನರ ನೋವಿರೋ ಕಾಲಿಗೆ ನಾವು ನಿಧಾನವಾಗಿ ಮಸಾಜ್ ಮಾಡಬೇಕು. ಹಾಗೆಯೇ ಇದು ಒಂದು ಭಾಗ ಆಯಿತು. ಎರಡನೇ ಭಾಗ, ನಾವು ಮುಖ್ಯವಾಗಿ ಅದಕ್ಕೆ ಏನು ಮಾಡಬೇಕು ಅಂತಂದರೆ,
ಈ ಯೋಗ ಪದ್ಧತಿಯಲ್ಲಿ ಈ ಸಯಾಟಿಕ್ ನೊರದ ನೋವಿಗಂತಲೇ ಕೆಲವು ಯೋಗಾಸನದ ಭಂಗಿಗಳಿದ್ದಾವೆ. ಸೊ ಆ ಯೋಗಾಸನದ ನುರಿತ ವೈದ್ಯರ ಅಂದರೆ ಯೋಗ ಪಟುವಿನ ಹತ್ರ, ಆ ಯೋಗದ ಒಂದು ಗುರುಗಳ ಹತ್ರ ಯೋಗವನ್ನು ಕಲಿತು ಅಲ್ಲಿ ಸುತ್ತಮುತ್ತ ಆ ಒಂದು ಡಿಸ್ಕ್ ಸುತ್ತಮುತ್ತ ಇರತಕ್ಕಂತಹ ಸ್ನಾಯುಗಳನ್ನು ಬಲಿಷ್ಠಗೊಳಿಸುವಂಥ ಯೋಗಾಸನಗಳನ್ನು ನಾವು ಮಾಡಿ ಆ ಸ್ನಾಯುಗಳನ್ನು ಬಲಿಷ್ಠ ಮಾಡ್ಕೋಬೇಕು. ಇದು ಎರಡನೇದು. ಒಂದನೇದು ನಾವು ಆಯಿಲ್ ಮಸಾಜ್ ಮಾಡ್ತೇವೆ ನಿಧಾನವಾಗಿ ನಿಧಾನವಾಗಿ ಈ ಎಣ್ಣೆಯ ಒಂದು ಅಪ್ಲಿಕೇಶನ್ ಮಾಡಿದ್ಮೇಲೆ ಮಸಾಜ್ ಮಾಡಬೇಕು ನಿಧಾನವಾಗಿ, ಅತ್ಯಂತ ಒತ್ತಡದಿಂದ ಮಾಡುವಂಥದ್ದಲ್ಲ. ಸೊ ನಿಧಾನವಾಗಿ ಮಸಾಜ್ ಮಾಡಿದ್ಮೇಲೆ ನಾವು ಅದಕ್ಕೆ ಬಿಸಿನೀರಿನ ಶಾಖವನ್ನಾಗಲಿ ಅಥವಾ ಉಪ್ಪು ನೀರಿನ ಶಾಖವನ್ನಾಗಲಿ ಅಥವಾ ಮರಳಿನ ಶಾಖವನ್ನಾಗಲಿ ಆ ಚರ್ಮಕ್ಕೆ ಅದಕ್ಕೆ ಹೊಂದುವಷ್ಟು ಬೆಚ್ಚಗೆ ನಿಧಾನವಾಗಿ ಶಾಖ ಕೊಡಬೇಕು. ಸೊ ಇದು ಒಂದು ಭಾಗ. ಆಮೇಲೆ ಎರಡನೇದಾಗಿ ನಾವು ಯೋಗಾಸನಗಳನ್ನು ಕಲಿತು ಯೋಗದ ಒಂದು ಗುರುಗಳ ಹತ್ರ ಅದನ್ನು ಕಲಿತು ನಾವು ಯೋಗದ ಭಂಗಿಗಳನ್ನು ಆ ಸ್ನಾಯುಗಳು ಬಲಿಷ್ಠಗೊಳ್ಳಲು ಮಾಡುವಂಥದ್ದು. ಮೂರನೇದಾಗಿ ನಮ್ಮ ಪ್ರಕೃತಿ ಮಾತೆಯ ಒಂದು ಮಡಿಲಲ್ಲಿರ್ತಕ್ಕಂತಹ ಪಾರಿಜಾತದ ಗಿಡದ ಎಲೆಯ ಕಷಾಯವನ್ನು ಕುಡಿಯೋದು ಕೂಡ ನಮ್ಮ ಈ ಸಯಾಟಿಕ್ ನೋವಿಗೆ ತುಂಬ ಅದ್ಭುತ ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತ ನಮ್ಮ ಆಯುರ್ವೇದ ಋಷಿ ಆಚಾರ್ಯರುಗಳು ತಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಪಾರಿಜಾತದ ಎಲೆಯ ಕಷಾಯ ಹೇಗೆ ಮಾಡಬೇಕು ಅಂತಂದರೆ, ಸುಮಾರು ಒಂದು 6-8 ಎಲೆಗಳನ್ನು ನಾವು ತೆಗೆದುಕೊಂಡು ಪಾರಿಜಾತದ ಗಿಡದ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ತೊಳೆದು ಅದನ್ನು ಚಟ್ನಿಯ ಹಾಗೆ ಚೆನ್ನಾಗಿ ಜಜ್ಜಿ ಅದನ್ನು ಸುಮಾರು 200 ml ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ 1/4 ಚಮಚದಷ್ಟು ಒಣಶುಂಠಿ ಪುಡಿಯನ್ನು ಸೇರಿಸಿ ಸುಮಾರು 100 ml ಬರೋವರೆಗೆ ನಿಧಾನ ಸಣ್ಣ ಉರಿಯಲ್ಲಿ ಕುದಿಸಿ 100 ml ಬರೋವರೆಗೆ ಅದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನು ಸೋಸಿಕೊಂಡು ಬೆಳಗ್ಗೆ 50 ml ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ 50 ml ಖಾಲಿ ಹೊಟ್ಟೆಯಲ್ಲಿ ಊಟಕ್ಕಿಂತ ಮುಂಚೆ ಸುಮಾರು 1 ಗಂಟೆ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿತಾ ಬಂದರೆ ಏನಾಗ್ತದೆ, ಈ ಸಯಾಟಿಕ್ ನೋವಿನ ನರದ ನೋವಿನ ಸಮಸ್ಯೆ ಪರಿಹಾರ ಆಗ್ತದೆ. ಸೊ ಇಷ್ಟೆಲ್ಲ ಮನೆ ಮದ್ದುಗಳನ್ನು ಮಾಡಿ ನಿಮಗೇನಾದ್ರೂ ಈ ಸಯಾಟಿಕ್ ನೋವು MRI ಮಾಡಿಸಿದಾಗ ಆಪರೇಷನ್ ಮಾಡಿಸ್ಬೇಕು ಅಥವಾ ಇನ್ನೊಂದು ಏನೋ ಒಂದು ವೈದ್ಯಕೀಯ ಇದರಲ್ಲಿ ಆಪರೇಷನ್ ಮಾಡಿ ನರಗಳದ್ದು ಒಂದು ಚಿಕಿತ್ಸೆ ಮಾಡಬೇಕಂದಾಗ ನೀವು ಅದರಿಂದ ಕೂಡ ಸಕ್ಸಸ್ ಆಗುವಂಥ ಸಂಭವ ತುಂಬ ಕಡಿಮೆ ಇರ್ತದೆ. ಸೊ ಹೀಗಾಗಿ ಸ್ನೇಹಿತರೆ, ಆಯುರ್ವೇದದ ವೈದ್ಯರನ್ನ ಸಂಪರ್ಕ ಮಾಡಿ ಇದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಈ ಆಯಿಲ್ ಮಸಾಜ್ಗಳಂತಹ ಚಿಕಿತ್ಸೆಗಳನ್ನು ಪಡ್ಕೊಂಡೇ ವಾಸಿ ಮಾಡ್ಕೋಬೇಕಂತ ಹೇಳ್ತಾ ಈ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಇದೆ ಆರೋಗ್ಯ ಭಾಗ್ಯ ವಿಡಿಯೋ ಚಾನಲ್ದು. ಸೊ ಈ ಒಂದು ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.